वेलकम बैक तक्षणवे पादयात्रा कैबिडबेकु अंत सरकार आदेशवन्न होरडिसिदे ई एल्ला बेळवणिगेगळ मध्ये बेंगळूरिगे डीके शिवकुमार अवरु बर्तिद्दारे बरो मार्गदल्ले डीके शिवकुमार अवरु सिद्दरामय्य अवर जोते फोन नल्ली चर्चे माड्तिद्दारे पादयात्रेयन्न ಕೈಬಿಡಬೇಕು ಪಾದಯಾತ್ರೆನ ಮುಂದುವರಿಸಬೇಕು ಮಾಡಬೇಕು ಬೇಡವೋ ಅನ್ನೋ ಬಗ್ಗೆ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರ ಬಂಧಿಸಲು ಅವಕಾಶವನ್ನ ಕೊಡಬೇಕಾ ನಾಳೆ ಏನು ಮಾಡಬಹುದು ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದಾರೆ ಬೆಂಗಳೂರಿಗೆ ಬಂದ ಮೇಲೆ ಎಲ್ಲದಕ್ಕೂ ಸ್ಪಷ್ಟತೆ ಸಿಗೋ ಸಾಧ್ಯತೆ ಇದೆ ಮಾಧ್ಯಮಗಳು ಅವರು ಬೆಂಗಳೂರು ಕೊರಡಂತ ಸಂದರ್ಭದಲ್ಲಿ ಅವರನ್ನ ಪ್ರಶ್ನೆ ಮಾಡಿದ್ರು ಆದರೆ ಯಾವ ಪ್ರಶ್ನೆಗೂ ಕೂಡ ಡಿಕೆ ಶಿವಕುಮಾರ್ ಅವರು ಉತ್ತರವನ್ನ ಕೊಡಲಿಲ್ಲ ಮೌನಕ್ಕೆ ಶರಣಾಗಿದ್ರು ಆದರೆ ಈಗ ಬೆಂಗಳೂರಿಗೆ ಬರ್ತಿದ್ದಾರೆ सो इंत संदर्भदे ಸಿದ್ದರಾಮಯ್ಯ ಅವರ ಜೊತೆ ಫೋನ್ ನಲ್ಲಿ ಮಾತಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಸರ್ಕಾರ ಬಂಧಿಸೋದಕ್ಕೆ ಅವಕಾಶವನ್ನ ಮಾಡ್ಕೊಡಬೇಕಾ ಪಾದಯಾತ್ರೆಯನ್ನ ಮುಂದುವರಿಸಬೇಕಾ ಅಥವಾ ಇಲ್ಲೇ ಕೈ ಬಿಡಬೇಕಾ ಇದೆಲ್ಲದರ ಬಗ್ಗೆ ಸಿದ್ದರಾಮಯ್ಯ ಅವರ ಜೊತೆ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ಬಂದ ನಂತರ ಕಾಂಗ್ರೆಸ್ ನ ಈ ಮೇಕೆದಾಟು ಪಾದಯಾತ್ರೆ ಮುಂದುವರಿಯುತ್ತಾ ಅಥವಾ ಕೈ ಬಿಡ್ತಾರಾ ಇದೆಲ್ಲದಕ್ಕೂ ಸ್ಪಷ್ಟತೆ ಸಿಗಲಿದೆ ಸದ್ಯ ಡಿಕೆ ಶಿವಕುಮಾರ್ ಅವರು ಈಗ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ना दृश्य नोड़ता एस्टे प्रश्न कूड़ा डीके शिवकुमार कई मुगदे होरतु माध्यम प्रश्ने के उत्तर को सो इवत हाईकोर्ट चाटी बीस सदर्भदू कूड़ा ना कानूनात्मक रीति चर्चे मुंदे ऐनमु अवंत निर्धारवान कैगोल्ती अंतर आगे सरकार पादयात्रा तक के निल्सो अंत आदेश होड़ी ಏನ್ ಮಾಡ್ತಾರೆ ಕಾಂಗ್ರೆಸ್ ನಾಯಕರು ಅನ್ನುವಂತದ್ದು ಸದ್ಯದ ಪ್ರಶ್ನೆ ಈ ಕುರಿತಂತೆ ಸಿದ್ದರಾಮಯ್ಯ ಅವರ ಜೊತೆ ಡಿಕೆ ಶಿವಕುಮಾರ್ ಅವರು ಫೋನ್ ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗ ಅವರು ಬೆಂಗಳೂರಿಗೆ ಬರ್ತಿದ್ದಾರೆ ಬೆಂಗಳೂರಿಗೆ ಬಂದ ಮೇಲೆ ಮತ್ತೆ ನಾಯಕರನ್ನ ಭೇಟಿಯಾಗಿ ಅವರೊಂದಿಗೆ ಚರ್ಚೆ ಮಾಡಿ ಪಾದಯಾತ್ರೆಯನ್ನ ಮುಂದುವರಿಸಬೇಕಾ ಒಂದ ವೇಳೆ ಅವರು ಮುಂದುವರಿಸಿದ್ರೆ ಸಹಜವಾಗಿ ಈಗ ಸರ್ಕಾರ ಬಂಧಿಸೋದಕ್ಕೂ ಕೂಡ ಆದೇಶವನ್ನ ಹೊರಡಿಸಿರೋದ್ರಿಂದ ಹಾಗಾದ್ರೆ ಸರ್ಕಾರ ಬಂಧಿಸೋದಕ್ಕೆ ಅವಕಾಶ ಮಾಡ್ಕೊಡಬೇಕಾ ಅಥವಾ ನಾವೇ ಪಾದಯಾತ್ರೆಯನ್ನ ಕೈ ಬಿಡಬೇಕಾ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿ ಅವರೊಂದು ನಿರ್ಧಾರಕ್ಕೆ ಬರೋ ಸಾಧ್ಯತೆ ಇದೆ ಸೋ ಈ ಒಂದು ಆದೇಶ ಬಂದ ತಕ್ಷಣ ಡಿಕೆ ಸುರೇಶ್ ಅವರು ಮಾಧ್ಯಮಗಳ ಜೊತೆ ಮಾತಾಡಿದ್ರು ಅವರು ಸರ್ಕಾರ ಏನು ಮಾಡಿದ್ರು ಕೂಡ ಈ ಪಾದಯಾತ್ರೆಯನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ನಾವು ಪಾದಯಾತ್ರೆ ಮುಂದುವರಿಸೇ ವರಿಸ್ತೀವಿ ಅವರು ಏನೇ ಆದೇಶ ಕೊಟ್ಟರು ಅಷ್ಟೇ ನಾವು ಪಾದಯಾತ್ರೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ ಅಂದ್ರೆ ಅವರು ಏನು ಮಾತಾಡಲಿಲ್ಲ ಮಾಧ್ಯಮದವರು ಕೇಳಿದಾಗ ಹೈಕೋರ್ಟ್ ಕೂಡ ಚಾಟಿ ಬಿಸಿರೋದ್ರಿಂದಾಗಿ ಈಗ ವಿರೋಧ ಪಕ್ಷದವರಾಗಿ ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅವರು ಏನು ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂತದ್ದು ಸದ್ಯದ ಕುತೂಹಲ